ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಇವರನ್ನ ಟಾರ್ಗೆಟ್ ಮಾಡಿ ಎಸ್ಡಿಪಿಐನ ಕಾರ್ಯಕರ್ತರು ಅಂತ ಹೇಳಲಾದ ಆರು ಮಂದಿಯನ್ನ ಬಂಧಿಸಲಾಗಿದೆ. ಯಾಕಂತಂದ್ರೆ ಇವರು ಅವರಿಬ್ಬರು ಸಿಗದ ಕಾರಣಕ್ಕಾಗಿ ಮತ್ತೋರ್ವ ಯುವಕರನ್ನ ಹತ್ಯೆಗೆಯುವುದಕ್ಕೆ ಪ್ಲಾನ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಭಾಸ್ಕರ್ ರಾವ್ ಅವರು ಪೊಲೀಸ್ ಕಮಿಷನರ್? ಯೋಜನೆ ಏನಂದ್ರೆ ಈ ಹಿರಿಯ ಮುಖಂಡರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಬೇಕು ಅಂತ. ಆದರೆ 18ನೇ ತಾರೀಕಿಂದಲೇ 144 ಇರೋದ್ರಿಂದ ಮೇಲಿನ ಮೇಲೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅಲ್ಲಿ ನಮ್ಮ ಸ್ಥಳೀಯ ಪೊಲೀಸರು KSRP CAR ಇತ್ಯಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರೋದ್ರಿಂದ ಇವರು ಏನು ಯೋಜನೆ ಮಾಡ್ತಾರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದೇನೆಂದ್ರೆ ಇವರೊಂದು 7-8 ಕಲ್ಲು ಎಸಿತಾರೆ ಗುಂಪು ಮೇಲೆ. ಆ ಗುಂಪು ಮೇಲೆ ಕಲ್ಲು ಎಸೆದಿರ ತಕ್ಷಣ ಇವ್ರದ್ದು ಯೋಜನೆ ಏನಿರುತ್ತೆ, ಕಲ್ಲು ಎಸೆದ ತಕ್ಷಣ ಸ್ಟೋನ್ ಪೆಲ್ಟಿಂಗ್ ಆಗಿದೆ ನಮ್ಮ ಮೇಲೆ ಅಂದ ತಕ್ಷಣ ಜನ ಚೆಲ್ಲಾಪೆಲ್ಲಿ ಆದ ಕೂಡಲೇ ಆ ಲೀಡರ್ಗಳು ಒಂಟಿಯಾಗಿ ನಿಂತ್ಕೊಳ್ತಾರೆ. ಆ ಲೀಡರ್ಗಳ ಮೇಲೆ ಆ ಮರಣಾಂತಕ ಅಸ್ತ್ರಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಬೇಕು ಅಂತ ಅವ್ರಿಗೆ ಯೋಜನೆ ಇರುತ್ತೆ. ಅವ್ರಿಗೆ ಮಾಡಿಬಿಟ್ಟು ಅಲ್ಲಿಂದ ಅವರು ಒಳ್ಳೆ ಮೂರು ಮೋಟರ್ ಸೈಕಲ್ ಇಟ್ಕೊಂಡಿರ್ತಾರೆ, ಅಲ್ಲಿಂದ ಫರಾರಾಗಬೇಕು ಅಂತ. ಅವರು 4 ಜನ ಆ ಮೈಶುಗರ್ ಹತ್ರ, ಅಂದರೆ ಮೈಶುಗರ್ ಇನ್ನು ಕೆಳಗಡೆ ಇದೆಲ್ಲ ಟೌನ್ ಹಾಲ್ಕ್ಕಿಂತ ಅಲ್ಲಿ ಅವ್ರು ನಿಂತಿರ್ತಾರೆ. ಇಬ್ಬರು ರೆಕ್ಕಿ ಮಾಡ್ಕೊಂಬರ್ತಾರೆ ದಟ್ ಏನಾಗ್ತಾ ಇದೆ ಮಾಡ್ಬೋದು ಬೇಡು ಅಂತ. ಯಾವಾಗ ಈ ಕಲ್ಲು ಎಸೆದ ನಂತರನೂ ಆ ಕಲ್ಲು ಬೇರೆ ಬೇರೆ ಕಡೆ ಹೋಗಿ ಬೀಳುತ್ತೆ ಮತ್ತು ಅವ್ರಿಗೆ ಧೈರ್ಯ ಬರೋದಿಲ್ಲ, ಯಾಕೆಂದರೆ ಪೊಲೀಸರ ಸಂಖ್ಯೆ ನೋಡಿ. ಅದರಿಂದ ಆ ಕಲ್ಲು ಎಸೆದಿರೋದ್ರ ಬಗ್ಗೆ CIA ಪರವಾಗಿರೋ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಡ್ಡಿ ಆಗೋದಿಲ್ಲ, ಅದು ತನ್ನ ಪಾಡಿಗೆ ನಡೀತಾ ಇರುತ್ತೆ. ಸೊ ಇವರು ವಿಫಲ ಆದ ನಂತರ 1 ಗಂಟೆ ಹೊತ್ತು ವೆಯ್ಟ್ ಮಾಡಿ ವರುಣ್ ಎಂಬವನು ಆ ಅಲ್ಲಿ ನಡ್ಕೊಂಡು ಬರ್ತಾನೆ. ಅವನು ಒಂದು ಕಾವಿ ಕುರ್ತಾ ಹಾಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಅವನನ್ನು ಹಿಂಬಾಲಿಸ್ತಾರೆ ಇವರು. ಅವನು ಸ್ವಲ್ಪ ದೂರ ಬಂದು ಅವನು ಬೌನ್ಸ್ ಸ್ಕೂಟರ್ ತಗೊಂಡು ಅವನ ಅಂಗಡಿ ಇದೆ ಉಸ್ಮಾನ್ ಸಾಹೇಬ್ ರೋಡಲ್ಲಿ, ಅವನ ಅಂಗಡಿ ಇದೆ ಅಲ್ಲಿ. ಅವನ ಅಂಗಡಿ ಕಡೆ ಬರೋವಾಗ ಇವರು ಏಕಾಏಕಿಯಾಗಿ ಅವನ ಮೇಲೆ ಎಲ್ಲ ಅಸ್ತ್ರಗಳಿಂದ ಅವನ ಮೇಲೆ ಮರಾಂತಕ ಹಲ್ಲೆ ನಡೆಸ್ತಾರೆ. ಮತ್ತು ಅವನು ಬಿದ್ದೋಗ್ತಾನೆ. ಅವನು ಬಿದ್ದೋದ ತಕ್ಷಣ ಅವನು ಸತ್ತೋಗಿದ್ದಾನೆ ಅಂದ ತಕ್ಷಣ ಇವರೆಲ್ಲರೂ ಅಲ್ಲಿಂದ ಫರಾರಾಗ್ತಾರೆ. 4 ಜನ ಬಿಡದಿಕರೆ ಫರಾರಾಗ್ತಾರೆ. ಇನ್ನಿಬ್ಬರು ಮುಂದೆ ಹೋಗಿ ವಾಪಸ್ ಟರ್ನ್ ಮಾಡ್ಕೊಂಬರ್ತಾರೆ. ಅಷ್ಟರಲ್ಲಿ ದೊಡ್ಡ ಗುಂಪು ಸೇರ್ಕೊಂಡ್ಬಿಡುತ್ತೆ ಅಲ್ಲಿ. ಇವನು ಬದುಕಿದಾನೋ ಇಲ್ವೋ ಅಂತ ನೋಡೋಕ್ಕೆ ಇವನ ಮೈ ಮೇಲಿಂದ ಸುಮಾರು ರಕ್ತ ಚೆಲ್ಲಾಪಲ್ಲಿ ಆದ ನಂತರ ಸಾರ್ವಜನಿಕರು ಇವನನ್ನು ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡೋಗ್ತಾರೆ. ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡೋಗಿ ತದನಂತರ ಆತನನ್ನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಆದ ನಂತರ ಅವರಿಗೆ JP ನಗರದಲ್ಲಿ ಓಕೆ. BJP ನಾಯಕರಾಗಿರುವಂಥ ಗೋ ಮಧುಸೂದನ್ ಅವರು ಇದೀಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್ ಅವರು ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಪದೇ ಪದೇ ಹೇಳ್ತಾ ಇರ್ತೀರಿ SDPI ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ, ಆದರೆ ಯಾವುದೇ ರೀತಿಯ ಕ್ರಮಗಳು ಹೆಡೆಮುರಿ ಕಟ್ಟುವಂಥ ಪ್ರಯತ್ನಗಳಾಗುವುದಿಲ್ಲ, ಯಾಕೆ ಸರ್? ನೋಡಿ, ಒಂದು ಸಂಘಟನೆಯನ್ನ ನಾವು SDPI ಅಂತ ಗುರುತಿಸಿದ್ವಿ. ಇದೇ SDPI PFI ಆಗಿತ್ತು, KFD ಆಗಿತ್ತು. ವ್ಯಕ್ತಿಗಳು ಅದೇ ಇರ್ತಾರೆ, ಬೇರೆ ಬೇರೆಯವರು ಆಗ್ತಾ ಇರ್ತಾರೆ. ಅವರು ಹೊಸ ಹೊಸ ಹೆಸರಿನಲ್ಲಿ ಸಂಘಟನೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲಿಯವರೆಗೂ ಅವರಿಗೆ ಬೇರೆ ಪಕ್ಷಗಳ ರಾಜಕೀಯ ಆಶ್ರಯ ಸಿಗುತ್ತೆ. ಈಗ ನೋಡಿ, ಕೇರಳದಲ್ಲಿ ಇರುವಂತಹ ಸರ್ಕಾರ ಅವರಿಗೆ ಬೇಕಾದಂತ ಸರ್ಕಾರ ಇದೆ. ಇಲ್ಲಿ ನಾವು ಅವರನ್ನ ಟೈಟ್ ಮಾಡ್ತಿದ್ದಾಗ ಕೇರಳಕ್ಕೆ ಹೋಗ್ತಾರೆ, ಅವರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಬೇರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಬ್ಯಾನ್ ಮಾಡಬಹುದು. ಈಗ ಬ್ಯಾನ್ ಮಾಡೋದ್ರಿಂದ ಬಹಳ ದೊಡ್ಡದಾದಂತಹ ಬದಲಾವಣೆಗಳು ಬಂದ್ಬಿಡ್ತವೆ ಅಂತ ಇಲ್ಲ. ಎಲ್ಲಿಯವರೆಗೆ ನಮ್ಮ ಇತರ ರಾಜಕೀಯ ಪಕ್ಷಗಳಿಗೆ BJP ಮೇಲೆ ಸಿಟ್ಟಿರಲಿ, ಆದ್ರೆ ದೇಶದ್ರೋಹಿ ವ್ಯಕ್ತಿಗಳ ಜೊತೆನೂ ಸಹ ನಾವು ಹೊಂದಾವಣಿಕೆ ಮಾಡ್ಕೋತೀವಿ ಅಂತ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಅಲ್ಲಿ ತನಕ ಇಂಥ ಜನಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇವರಿಗೆ ಪಾಕಿಸ್ತಾನದ ISI ಇರ್ಬೋದು, ಅಥವಾ ಅಲ್ಲಿರುವಂತಹ ಇರಾಕಿನ ISIS ಇರಬಹುದು, ಅಥವಾ ನಮ್ಮ ಗಲ್ಫ್ ರಾಷ್ಟ್ರಗಳ ಅನೇಕರಿಂದ ಹಣ ಬರುವಂತಹದ್ದು ಇರ್ಬೋದು, ರಾಜಕೀಯ ಆಶ್ರಯ ಕಾಂಗ್ರೆಸ್ನವರು ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಇರ್ಬೋದು, ಇವರೆಲ್ಲ ಕೊಡ್ತಾರಂತ ರಾಜಕೀಯ ಆಶ್ರಯ ಇದೆಯಲ್ಲ, ಇದೆಲ್ಲ ಅವ್ರ ಕಡೆ ತಪ್ಪಬೇಕು. ಇಲ್ಲಾದ್ರೂ ಕಷ್ಟ. 100 ಜನಸಂಖ್ಯೆ ಇರುವಂತಹ ದೇಶದಲ್ಲಿ. ಥ್ಯಾಂಕ್ ಯು.